ದೇಶಗಳಾದಂತಹ ಶ್ರೀಯುತ ರಾಜೇಶ್ ಜಿ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವರೆಲ್ಲ ಆಸೀನರಾಗಬೇಕು. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಬಹಳ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನ ಬಯಸಲಿಕ್ಕೆ ಶ್ರೀಮತಿ ದೀಪಾ ಶ್ರೀನಿವಾಸ್ ಅವರು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಎಸ್ಸಿ ಮೋರ್ಚಾ, ಅವರನ್ನ ಬರಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಈ ದಿನ ಸಂವಿಧಾನ ಸಮರ್ಪಣಾ ದಿನ ಆಚರಿಸಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಬಿವೈ ವಿಜೇಂದ್ರರವರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಗೌರವಪೂರ್ವಕವಾಗಿ ತಮ್ಮೆಲ್ಲರಾಗಿ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೂ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರವರು, ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು, ತಮಗೂ ಸಹ ಈ ಸಭೆಗೆ ಇದಕ್ಕೆ ಆಗಮಿಸುತ್ತಿದ್ದೇವೆ. ಹಾಗೂ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ನಿಕಟಪೂರ್ವ ಸಭಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ತಮಗೂ ಸಹ ಸ್ವಾಗತಿಸುತ್ತಿದ್ದೇವೆ. ಹಾಗೂ ನಮ್ಮ ಬಿಜೆಪಿ ಕಾರ್ಯಕರ್ತರ ಬಂಧುಗಳು ಸ್ವಾಗತ ಬಯಸುತ್ತಿದ್ದೇವೆ. ಧನ್ಯವಾದ. ಸ್ವಾಗತವನ್ನ ಬಯಸಿದಂತ ಶ್ರೀಮತಿ ದೀಪಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಈಗ ಬೆಂಗಳೂರು ಕೇಂದ್ರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಎಸ್ಸಿ ಮೋರ್ಚಾ ಶ್ರೀಯುತ ಅಣ್ಣಯ್ಯರವರಿಂದ ವಂದೇ ಮಾತರಂ ಗೀತೆ ಪ್ರಾರ್ಥನೆ. ಧನ್ಯವಾದಗಳು ಶ್ರೀಯುತ ಅಣ್ಣಯ್ಯವರು. ಈ ಒಂದು ಅರ್ಥಗರ್ಭಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದಂತಹ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ಆಡಿಸಬೇಕಾಗಿ ಮನವಿಯನ್ನೇ ಮಾಡುತ್ತೇನೆ. ಎಲ್ಲ ನನ್ನ ಮಿತ್ರರೇ, ಸುಮಾರು ವರ್ಷಗಳಾಯಿತು ಸಂವಿಧಾನವನ್ನ ಅರ್ಪಿಸಿಕೊಂಡ, ನಮಗೆ ನಾವೇ ಅರ್ಪಿಸಿಕೊಂಡ ಈ ದಿನವನ್ನ ಕಾನೂನು ದಿನವನ್ನಾಗಿ ಆಚರಣೆ ಮಾಡತಕ್ಕಂತ ಪದ್ಧತಿ ನಮ್ಮಲ್ಲಿತ್ತು. ಜನತಾ ಪಾರ್ಟಿ ಕಿ ಜೈ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ, ಭಾರತ್ ಮಾತಾ ಕಿ ಜೈ, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಕಿ ಜೈ, ದೀನ್ ದಯಾಳ್ ಉಪಾಧ್ಯಾಯ ಜಿ ಕಿ ಜೈ. ಪುಷ್ಪಾರ್ಚನೆಯನ್ನ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂವಿಧಾನ ಸಮರ್ಪಣ ನಮಗೆ ನಾವೇ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಸಂವಿಧಾನದ ಪೀಠಿಕೆಯನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.